ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ನ್ಯೂಸ್ ಸುತ್ತು ಜಗತ್ತುಗೆ ಸ್ವಾಗತ. ನಾನು ಸುಜಯರಾಜ್. ವಿಶ್ವಸಂಸ್ಥೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ವಿಶೇಷವಾಗಿ ಕಾಣಿಸ್ಕೊಂಡು ಶಿಕ್ಷಣದ ಬಗ್ಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಅಹಿಂಸಾ ದಿನದ ಹಿನ್ನೆಲೆಯಲ್ಲಿ ಈ ವಿಶೇಷವನ್ನು ಎಲ್ಲರೂ ಕೂಡ ಕಣ್ ತುಂಬಿಕೊಂಡಿದ್ದಾರೆ. ಇದೇನಪ್ಪ ಗಾಂಧೀಜಿಯವರು ವಿಶೇಷವಾಗಿ ಕಾಣಿಸ್ಕೊಂಡ್ರ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು. ಆ್ಯಕ್ಚುಲಿ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತೆ. ಹೀಗಾಗಿ ಯುನೆಸ್ಕೋ ಗಾಂಧೀಜಿಯವರ ಹಾಲೋಗ್ರಾಮನ್ನು ತಯಾರಿಸಿತ್ತು. ಈ ವೇಳೆ ಗಾಂಧೀಜಿಯಿಂದಲೇ ಎಜುಕೇಷನ್ ಫಾರ್ ಹ್ಯೂಮನ್ ಫ್ಲರಿಷಿಂಗ್, ಅಂದರೆ ಮಾನವರ ಏಳಿಗೆಗಾಗಿ ಶಿಕ್ಷಣ ಅನ್ನುವಂತಹ ವಿಷಯದ ಮೇಲೆ ಹೇಳಿಕೆಯನ್ನು ಕೊಡಿಸಲಾಗಿದೆ. ಅಂದಹಾಗೆ ಈ ವಾಯ್ಸನ್ನು ಮಹಾತ್ಮ ಗಾಂಧೀಜಿಯವರ ಹಾಲೋಗ್ರಾಮ್ಗೆ ಕನೆಕ್ಟ್ ಮಾಡಲಾಗಿತ್ತು. ಅಂದರೆ ಈ ಸಂದೇಶವನ್ನು ಖುದ್ದು ಅವರೇ ಹೇಳ್ತಾ ಇದ್ದಾರೇನೋ ಅನ್ನೋ ಥರ ತೋರಿಸಲಾಗಿತ್ತು. ಇನ್ನು ಪಾಕಿಸ್ತಾನ ಸರ್ಕಾರದ ಅಧಿಕೃತ ಟ್ವಿಟ್ಟರ್ ಅಕೌಂಟನ್ನು ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ. ಕಾನೂನಿನ ಅನ್ವಯವಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗಿದೆ. ಆದರೆ ಇದರ ಹಿಂದೆ ಯಾವ ಕಾರಣ ಇದೆ ಅಂತ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಸ್ಥಳೀಯ ಕಾನೂನುಗಳ ಉಲ್ಲಂಘಿಸುವ ಕಂಟೆಂಟ್ಗಳನ್ನು ತಡೆ ಹಿಡಿಯುವಂತೆ ಭಾರತೀಯ ಅಧಿಕಾರಿಗಳ ರಿಕ್ವೆಸ್ಟ್ ಮೇರೆಗೆ ಟ್ವಿಟರ್ ಪಾಕ್ನ ಅಕೌಂಟನ್ನು ವಿಥ್ಹೆಲ್ಡ್ ಮಾಡಿದೆ ಅಂತ ಗೊತ್ತಾಗಿದೆ. ಇನ್ನು 3 ಈ ರೀತಿ ಪಾಕ್ ಸರ್ಕಾರದ ಟ್ವಿಟರ್ ಅಕೌಂಟನ್ನು ಭಾರತದಲ್ಲಿ ವಿಥ್ಹೆಲ್ಡ್ ಮಾಡಿದ್ದು ಇದು 2nd. ಇರಾನ್ನಿಂದ ತೈಲ ಖರೀದಿ ಮಾಡ್ತಾ ಇದ್ದಂತಹ ಭಾರತೀಯ ಮೂಲದ ಕಂಪನಿಯೊಂದರ ಮೇಲೆ ಅಮೆರಿಕ ನಿರ್ಬಂಧ ಹೇರಿದೆ. UAE ಮತ್ತು ಹಾಂಗ್ಕಾಂಗ್ನ ಕೆಲ ತೈಲ ಕಂಪನಿಗಳ ಜೊತೆಗೆ ಭಾರತೀಯ ಪೆಟ್ರೋಕೆಮಿಕಲ್ ಕಂಪನಿಯಾದ ತಿಬಾಲಾಜಿ ಪೆಟ್ರೋಕೆಮ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಕೂಡ ಅಮೆರಿಕ ನಿರ್ಬಂಧವನ್ನು ಹೇರಿದೆ. ದಕ್ಷಿಣ ಹಾಗೂ ಪೂರ್ವ ಏಷ್ಯಾದಲ್ಲಿ ಇರಾನ್ನ ತೈಲ ಬಳಕೆದಾರರನ್ನ ಕಡಿಮೆ ಮಾಡೋದಕ್ಕೆ ಈ ರೀತಿ ನಿರ್ಬಂಧವನ್ನು ಹೇರಲಾಗಿದೆ ಅಂತ ಅಮೆರಿಕದ ಟ್ರೆಜರಿ ಇಲಾಖೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಅಂದಹಾಗೆ ಈ ತಿಬಾಲಾಜಿ ಕಂಪನಿ ಇರಾನ್ನ ತೈಲ ಕಂಪನಿಯಿಂದ ಲಕ್ಷಗಟ್ಟಲೆ ಡಾಲರ್ನ ಮೆಥನಾಲ್, ತೈಲ ಸೇರಿದಂತೆ ಇತರ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಖರೀದಿಯನ್ನು ಮಾಡ್ತಿತ್ತು ಅಂತ ಅಮೆರಿಕ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಅಧಿಕಾರಿಗಳಿಂದ ಈ ಬಗ್ಗೆ ಇದುವರೆಗೂ ಯಾವುದೇ ಒಂದು ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ಇನ್ನು ಯುಕ್ರೇನ್ ಭೂಪಟವನ್ನೇ ಧೂಳಿಪಟ ಮಾಡಿ ಚೇಂಜ್ ಮಾಡಿ ಯುಕ್ರೇನ್ಗೆ ಸೇರಿದ ಸುಮಾರು 15% ಭೂಭಾಗವನ್ನು ಪುಟಿನ್ ತಮ್ಮ ದೇಶಕ್ಕೆ ಸೇರಿಸಿಕೊಂಡಿದ್ದಾರೆ. ಈ ಮೂಲಕ 2014 ಇಲ್ಲಿವರೆಗೂ ಯುಕ್ರೇನ್ನ 5 ವಶಪಡಿಸಿಕೊಂಡು ವಿಶಾಲವಾಗಿರುವ ರಷ್ಯಾ ಮತ್ತಷ್ಟು ವಿಸ್ತಾರವಾದಂತಾಗಿದೆ. ಇದರ ಬೆನ್ನಲ್ಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ರಷ್ಯಾದ ಈ ಕ್ರಮವನ್ನು ವಿರೋಧಿಸಿ ಮತದಾನ ಮಾಡಲಾಗಿದೆ. ಎಂದಿನಂತೆ ಅಮೆರಿಕ ಹಾಗೂ ಮಿತ್ರರು ನಿರ್ಣಯಕ್ಕೆ ಪರವಾಗಿ ಮತ ಹಾಕಿದ್ದಾರೆ. ರಷ್ಯಾ ಇದಕ್ಕೆ ವಿರುದ್ಧವಾಗಿ ಮತ ಹಾಕಿದೆ. ಇನ್ನುಳಿದಂತೆ ಭಾರತ, ಚೀನಾ, ಗಬಾನ್ ಮತ್ತು ಬ್ರೆಜಿಲ್ಗಳು ಮತದಾನದಿಂದ ದೂರ ಉಳಿದಿವೆ. ಮತದಾನದ ಬಳಿಕ ಮಾತನಾಡಿದ ವಿಶ್ವಸಂಸ್ಥೆಯ ಅಮೆರಿಕ ಪ್ರತಿನಿಧಿ ಲಿಂಡಾ ಥಾಮಸ್, ರಷ್ಯಾ ಪರವಾಗಿ ಒಂದೇ ಒಂದು ದೇಶ ಕೂಡ ನಿಂತ್ಕೊಂಡಿಲ್ಲ, ಒಬ್ಬರು ಕೂಡ ರಷ್ಯಾ ಪರವಾಗಿ ವೋಟ್ ಹಾಕಿಲ್ಲ, ಅವರನ್ನು ಯಾರೂ ಕೂಡ ರಕ್ಷಣೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಇತ್ತ ನ್ಯಾಟೋ ಮುಖ್ಯಸ್ಥ ಜೇನ್ ಸ್ಟೋಲನ್ಬರ್ಗ್ ಮಾತನಾಡಿ, ರಷ್ಯಾ ಮಾಡಿರೋದು ಅಕ್ರಮ ಹಾಗೂ ಅನ್ಯಾಯ, ನ್ಯಾಟೋ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಇದಕ್ಕೆ ವ್ಯಾಲ್ಯೂನೇ ಇಲ್ಲ, ಇದು ತುಂಬ ಸೀರಿಯಸ್ ಟೈಮ್ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತೆ ಪುಟಿನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಮಿಸ್ಟರ್ ಪುಟಿನ್, ನೀವು ನಾನು ಏನು ಹೇಳ್ತೀನಿ ಅನ್ನೋದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ನಾವು ಇದರಿಂದ ಹೆದರ್ಕೊಳ್ತೀವಿ ಅಂತ ನೀವು ತಿಳ್ಕೋಬೇಡಿ. ಅಮೆರಿಕ ನ್ಯಾಟೋ ದೇಶಗಳ 1 ಭೂಮಿಯನ್ನು ಕೂಡ ರಕ್ಷಣೆ ಮಾಡುತ್ತೆ. ನಮ್ಮ ಸ್ನೇಹಿತರ ಜೊತೆಗೆ ನಾವು ತುಂಬ ಕ್ಲೋಸ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ರಷ್ಯಾ ಮೇಲೆ ಮತ್ತಷ್ಟು ನಿರ್ಬಂಧವನ್ನು ಹೇರೋದಾಗಿ ಕೂಡ ಜೋ ಬೈಡನ್ ಘೋಷಣೆ ಮಾಡಿದ್ದಾರೆ. ಇನ್ನು ಇದರ ನಡುವೆಯೇ ಯುಕ್ರೇನ್ ಅಧ್ಯಕ್ಷ ವೋಲಡಿಮಿರ್ ಜೆಲೆನ್ಸ್ಕಿ ರಷ್ಯಾ ವಿರುದ್ಧ ನ್ಯಾಟೋ ಅಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮನ್ನು ಆದಷ್ಟು ಬೇಗ ನ್ಯಾಟೋಗೆ ಸೇರಿಸಿಕೊಳ್ಬೇಕು ಅಂತ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ನಾವು ಮಿತ್ರ ಪಕ್ಷಗಳೊಂದಿಗೆ ಮೈತ್ರಿಗೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ಪಾಲಿಸಿದ್ದೀವಿ, ಹಾಗಾಗಿ ನಮಗೆ ಆದಷ್ಟು ಬೇಗ ಸದಸ್ಯತ್ವವನ್ನು ಕೊಡಬೇಕು ಅಂತ ಕೋರಿ ಅರ್ಜಿಗೆ ಸಹಿ ಹಾಕಿ ನ್ಯಾಟೋಗೆ ಕಳಿಸಿದ್ದಾರೆ. ಇನ್ನು ಯುಕ್ರೇನ್ ಯುದ್ಧದಲ್ಲಿ ಗೆದ್ದ ಪ್ರದೇಶಗಳನ್ನು ಅಧಿಕೃತವಾಗಿ ಸೇರಿಸಿಕೊಂಡು ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಮತ್ತೆ ಭಾಷಣ ಬಿಗಿದಿದ್ದಾರೆ. ಈ ವೇಳೆ ಭಾರತವನ್ನು ಉಲ್ಲೇಖಿಸಿ ಪಶ್ಚಿಮ ರಾಷ್ಟ್ರಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಪಶ್ಚಿಮ ದೇಶಗಳು ಮಧ್ಯಯುಗದಲ್ಲಿ ತಮ್ಮ ವಸಾಹತುಶಾಹಿ ನೀತಿಯನ್ನು ಪ್ರಾರಂಭ ಮಾಡಿದ್ವು, ಬೇರೆ ದೇಶಗಳ ಜನರನ್ನು ಗುಲಾಮರನ್ನಾಗಿ ಮಾಡಿಕೊಂಡ್ವು. ಅಮೆರಿಕದಲ್ಲಿ ಬುಡಕಟ್ಟು ಜನಾಂಗದವರ ನರಮೇಧವನ್ನು ಮಾಡಲಾಯಿತು, ಭಾರತ ಆಫ್ರಿಕಾದಲ್ಲಿ ಲೂಟಿಯನ್ನು ಮಾಡಲಾಯಿತು, ಚೀನಾ ವಿರುದ್ಧ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಯುದ್ಧ ಮಾಡಿದ್ವು, ಎಲ್ಲಾ ರಾಷ್ಟ್ರಗಳನ್ನ ನಶಾದಾಸರನ್ನಾಗಿ ಮಾಡಲಾಗಿತ್ತು. ಜೊತೆಗೆ ಆ ಜನಾಂಗಗಳನ್ನ ಉದ್ದೇಶಪೂರ್ವಕವಾಗಿ ನಿರ್ನಾಮ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನೂ ಮುಂದುವರೆದು ರಾಜಕೀಯ ಲಾಭಕ್ಕಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾವುದೇ ದೇಶದಲ್ಲಿ ವರ್ಣನೀತಿಯನ್ನ ಪ್ರಚೋದಿಸ್ತಾ ಇವೆ.
ಸತ್ಯ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೌಲ್ಯಗಳಿಗೆ ವಿರುದ್ಧವಾಗಿ ಭಾರತದಂತಹ ದೇಶಗಳನ್ನು ಲೂಟಿ ಮಾಡಿವೆ ಅಂತ ಹರಿಹಾಯ್ದಿದ್ದಾರೆ. ಅಲ್ಲದೆ ರಷ್ಯಾವನ್ನು ತಮ್ಮ ಅಧೀನ ರಾಷ್ಟ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ, ವಸಾಹತುವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಕ್ರಮಗಳು ನಮ್ಮ ಜನರ ರಕ್ಷಣೆ ಮಾಡುತ್ತವೆ ಅಂತ ಪುಟಿನ್ ಅವರು ಹೇಳಿದ್ದಾರೆ. ಇದೇ ವೇಳೆ ನಾವು ಮತ್ತೆ ಸೋವಿಯತ್ ಕಟ್ಟೋದಕ್ಕೆ ಹೋಗ್ತಾ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ನಿನ್ನೆ ನಡೆದ ಆತ್ಮಾಹುತಿ ದಾಳಿಗೆ ಪ್ರತಿಕ್ರಿಯಿಸಿ ಭಾರತ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಕಾಬೂಲ್ನ ಶೈಕ್ಷಣಿಕ ಕೇಂದ್ರದಲ್ಲಿ ನಿನ್ನೆ ನಡೆದ ಭಯೋತ್ಪಾದಕ ದಾಳಿಯಿಂದ ನಮಗೆ ತೀವ್ರ ದುಃಖ ಆಗಿದೆ. ಸಂತ್ರಸ್ತರ ಕುಟುಂಬಗಳಿಗೆ ನಮ್ಮ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಶೈಕ್ಷಣಿಕ ಸ್ಥಳಗಳಲ್ಲಿ ಅಮಾಯಕ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸೋದನ್ನು ಭಾರತ ತೀವ್ರವಾಗಿ ಖಂಡಿಸುತ್ತೆ ಅಂತ ವಿದೇಶಾಂಗ ವಕ್ತಾರ ಅರಿಂದ ಬಕ್ಷಿ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಇನ್ನು ಅತ್ತ ಅಮೆರಿಕ ಕೂಡ ಈ ದಾಳಿಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಅಂದಹಾಗೆ ನಿನ್ನೆ ನಡೆದ ಈ ದಾಳಿಯಲ್ಲಿ ಸುಮಾರು 100 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ರು ಅಂತ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ಹಾಗೂ ಅಲ್ಲಿನ ಸ್ಥಳೀಯ ಆಡಳಿತದ ಮೂಲಗಳು ಹೇಳಿದ್ವು. ಆದರೆ ನಿಜವಾಗಿಯೂ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಾಲಿಬಾನ್ ಇನ್ನೂ ಕೂಡ ಅಧಿಕೃತವಾಗಿ ಲೆಕ್ಕವನ್ನು ಕೊಟ್ಟಿಲ್ಲ. ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ದೊಡ್ಡ ದೊಡ್ಡ ಬೂಟ್ಗಳನ್ನು ಪಾಲಿಷ್ ಮಾಡಿದ್ದಾರೆ, ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಕಾಲನ್ನು ಹಿಡಿದಿದ್ದಾರೆ ಅಂತ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಟೀಕಾ ಪ್ರಹಾರ ಮಾಡಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಆಯೋಜನೆ ಮಾಡಿದ್ದ ರ್ಯಾಲಿಯನ್ನು ಉದ್ದೇಶಿಸಿ ಖಾನ್ ಮಾತಾಡಿದ್ದಾರೆ. ಈ ವೇಳೆ ಪ್ರಧಾನಿ ಶರೀಫ್ ವಿರುದ್ಧ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪಾಕಿಸ್ತಾನದ ಚುನಾವಣಾ ಆಯೋಗದ ಮುಖ್ಯಸ್ಥ ಸಿಕಂದರ್ ಸುಲ್ತಾನ್ ರಾಜ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಅಂದರೆ ಈಗ ಆಡಳಿತದಲ್ಲಿರುವ ಪಕ್ಷದ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾರೆ, ಅವರನ್ನು ಜೈಲಿಗೆ ಕಳಿಸುವಂತಹ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಕೂಡ ಕಿಡಿಕಾರಿದ್ದಾರೆ. ಜೊತೆಗೆ ಈ ರಾಜ ಚೀಫ್ ಎಲೆಕ್ಟೋರಲ್ ಆಫೀಸರ್ ಏನಲ್ಲ, ಅವರು ಚೀಫ್ ಎಲೆಕ್ಟೋರಲ್ ಫ್ರಾಡ್ ಅಂತ ಅವರು ಕರೆದಿದ್ದಾರೆ. ಇನ್ನು ಸ್ನೇಹಿತರೆ, ಆಂತರಿಕ ಸಂಘರ್ಷದಿಂದ ಹೊತ್ತಿ ಉರಿತಾ ಇರುವಂತಹ ಪಶ್ಚಿಮ ಆಫ್ರಿಕಾದ ದೇಶ ಬುರ್ಕಿನೋ ಫಾಸೋದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸೇನಾಡಳಿತದ ಮುಖ್ಯಸ್ಥರಾಗಿದ್ದ ಲೆಫ್ಟಿನೆಂಟ್ ಕರ್ನಲ್ ಪಾಲ್ ಹೆನ್ರಿ ಸ್ಯಾಂಡೋಗೋ ದಾಂಬಿಯಾ ಅವರನ್ನು ಅಧಿಕಾರದಿಂದ ತೆಗೆದುಹಾಕಲಾಗಿದೆ. ದೇಶದಲ್ಲಿ ನಡೀತಾ ಇರುವಂತಹ ಇಸ್ಲಾಮಿಯನ್ನರ ದಂಗೆಗಳನ್ನು ಎದುರಿಸೋದ್ರಲ್ಲಿ ದಾಂಬಿಯಾ ವಿಫಲರಾಗಿದ್ದಾರೆ. ಹೀಗಾಗಿ ಅವರನ್ನು ತೆಗೆದುಹಾಕಲಾಗಿದೆ ಅಂತ ಸೇನಾ ನಾಯಕ ಇಬ್ರಾಹಿಂ ಟ್ರಾವೋರ್ ಹೇಳಿದ್ದಾರೆ. ಜೊತೆಗೆ ದೇಶದ ಗಡಿಗಳನ್ನು ಮುಚ್ಚಲಾಗುತ್ತೆ, ಎಲ್ಲ ರಾಜಕೀಯ ಚಟುವಟಿಕೆಗಳನ್ನು ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ ಅಂತ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಅಂದಹಾಗೆ ದಾಂಬಿಯಾ ಅವರ ಸೇನಾಡಳಿತ ಕಳೆದ ಜನವರಿಯಲ್ಲಿ ಚುನಾಯಿತ ಸರ್ಕಾರವನ್ನು ಉರುಳಿಸಿ ಅಧಿಕಾರಕ್ಕೆ ಬಂದಿತ್ತು. ಅರ್ಥ್ ಖೋರ್ ಅಥವಾ ಭೂಮಿಯ ತಿರುಳಿನ ಸಮೀಪದಲ್ಲಿ ವಿಜ್ಞಾನಿಗಳು ವಿಶಾಲವಾದ ಸಾಗರವೊಂದನ್ನು ಪತ್ತೆ ಹಚ್ಚಿರೋದಾಗಿ ಹೇಳ್ಕೊಂಡಿದ್ದಾರೆ. ಇದು ಭೂಮಿಯ ಸರ್ಫೇಸ್ನ ಕೆಳಗಿರುವ ಸಾಗರಗಳಿಗಿಂತ 3 ಅಧಿಕವಾಗಿದೆ ಅಂತ ಅಧ್ಯಯನವೊಂದರಲ್ಲಿ ತಿಳಿದು ಬಂದಿದೆ. ಭೂಮಿಯ ಎರಡನೇ ಪದರವಾಗಿರುವ ಅಪ್ಪರ್ ಹಾಗೂ ಲೋವರ್ ಮ್ಯಾಂಟಲ್ಗಳು ಸಂಧಿಸುವಂತಹ ಭಾಗದಲ್ಲಿ ಈ ನೀರು ಕಂಡುಬಂದಿದೆ. ಇದರೊಂದಿಗೆ ನಮ್ಮ ಗ್ರಹದ ವಾಟರ್ ಸೈಕಲ್ ಭೂಮಿಯ ಒಳಭಾಗವನ್ನು ಕೂಡ ಒಳಗೊಂಡಿದೆ ಅಂತ ಸಂಶೋಧನೆಯಲ್ಲಿ ಗೊತ್ತಾಗಿದೆ. ಇನ್ನು ನಿನ್ನೆ ತಾನೇ ಪಾಕ್ ವಾಯುಯಾನ ಸಂಸ್ಥೆ ತನ್ನ ಸಿಬ್ಬಂದಿಗೆ ಸರಿಯಾದ ಡ್ರೆಸ್ ಕೋಡ್, ಅದರಲ್ಲೂ ಸರಿಯಾಗಿ ಒಳ ಉಡುಪುಗಳನ್ನು ಧರಿಸಬೇಕು ಅಂತ ಆದೇಶವೊಂದನ್ನು ಹೊರಡಿಸಿತ್ತು. ಈ ರೀತಿಯ ಒಂದು ವಿಚಿತ್ರವಾದ ಆದೇಶಕ್ಕೆ ಎಲ್ಲಾ ಕಡೆಯಿಂದಲೂ ಟೀಕೆಗಳು ಕೇಳಿಬಂದಿತ್ತು. ಇದರಿಂದ ಎಚ್ಚೆತ್ತಂತಹ ಸಂಸ್ಥೆ ಇದಕ್ಕೆ ಕಡೆಗೂ ಸ್ಪಷ್ಟನೆಯನ್ನು ಕೊಟ್ಟಿದೆ. ನಮ್ಮ ಉದ್ದೇಶ ಸರಿಯಾದ ಡ್ರೆಸ್ ಕೋಡ್ ಅನ್ನು ಧರಿಸಿ ಅನ್ನೋದು ಮಾತ್ರ ಆಗಿತ್ತು, ಆದರೆ ಅದು ತಪ್ಪು ಶಬ್ದಗಳೊಂದಿಗೆ ಹೊರಬಂದಿದೆ ಅಂತ ಪಾಕ್ ಇಂಟರ್ನ್ಯಾಷನಲ್ ಏರ್ಲೈನ್ನ ಮುಖ್ಯ ಅಧಿಕಾರಿ ಲಿಖಿತ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಈ ತಪ್ಪಿಗೆ ನಾನು ವೈಯಕ್ತಿಕವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಅಂದಹಾಗೆ ಕ್ಯಾಬಿನ್ ಕ್ರೂನ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಮುಖ್ಯ, ಇಲ್ಲಾಂತಂದ್ರೆ ಏರ್ಲೈನ್ಗಳ ಬಗ್ಗೆ ಜನ ನೆಗೆಟಿವ್ ಅಭಿಪ್ರಾಯವನ್ನು ಹೊಂದುತ್ತಾರೆ. ಉತ್ತಮ ರೀತಿಯಲ್ಲಿ ಬಟ್ಟೆ ಹಾಗೂ ಸೂಕ್ತ ಒಳ ಉಡುಪುಗಳನ್ನು ಧರಿಸಿ ಅಂತ ಆದೇಶವನ್ನು ಹೊರಡಿಸಲಾಗಿತ್ತು. ಇನ್ನು ಉತ್ತರ ಕೊರಿಯಾ ಮತ್ತೆ 2 ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆಯನ್ನು ಮಾಡಿದೆ. ಈ ಮೂಲಕ ಒಂದೇ ವಾರದಲ್ಲಿ ಉತ್ತರ ಕೊರಿಯಾ ಸತತವಾಗಿ 4 ಕ್ಷಿಪಣಿ ಪರೀಕ್ಷೆ ನಡೆಸಿದೆ ಅಂತ ದಕ್ಷಿಣ ಕೊರಿಯಾ ಹೇಳಿದೆ. ಇನ್ನು ಮತ್ತೊಂದು ಕಡೆ ಜಪಾನ್, ಅಮೆರಿಕ ಹಾಗೂ ದಕ್ಷಿಣ ಕೊರಿಯಾಗಳು ಜಂಟಿ ಸಮರಾಭ್ಯಾಸವನ್ನು ಮಾಡ್ತಾ ಇದ್ದು ಆ ಭಾಗದ ಉದ್ವಿಗ್ನತೆಗೆ ಮತ್ತಷ್ಟು ಕಾರಣ ಆಗಿದೆ. ಇನ್ನು ಪಾಕಿಸ್ತಾನದ ಗಡಿ ಸಮೀಪ ಇರಾನ್ನಲ್ಲಿ ಗಲಭೆ ಉಂಟಾಗಿ ಕನಿಷ್ಠ 19 ಮಂದಿ ಪ್ರಾಣ ಬಿಟ್ಟಿದ್ದಾರೆ, 20 ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಆಡಳಿತ ಹೇಳಿದೆ. ಆಗ್ನೇಯ ಇರಾನ್ ಪ್ರಾಂತ್ಯದ ಸಿಸ್ತಾನ್ ಬಲೂಚಿಸ್ತಾನ್ನ ಗಡಿಯಲ್ಲಿ ನಡೆದ ಭಾರೀ ಗುಂಡಿನ ಕಾಳಗ ಈ ಪ್ರಾಣಹಾನಿಗೆ ಕಾರಣ ಆಗಿದೆ. ಇದರಲ್ಲಿ ಇರಾನ್ ಸೇನೆಯ ರೆವಲ್ಯೂಷನರಿ ಗಾರ್ಡ್ ಕೂಡ ಸೇರಿದ್ದಾರೆ ಅಂತ ಕೂಡ ಅಲ್ಲಿನ ಸ್ಟೇಟ್ ಮೀಡಿಯಾ ವರದಿ ಮಾಡಿದೆ. ಆದರೆ ಈ ಒಂದು ಗಲಭೆ ಯಾಕಾಗಿ ನಡೀತು ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ.
ಹಿಜ್ಜಬ್ ವಿಚಾರವಾಗಿ ಇರಾನ್ನಲ್ಲಿ ಈಗಾಗಲೇ ಪ್ರತಿಭಟನೆ ಭುಗಿಲೆದ್ದಿದೆ. ಜನ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂತಹ ಹೊತ್ತಲ್ಲೇ ಈ ಸಾವಿನ ವರದಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಕೂಡ ಹಿಜ್ಜಬ್ ಗಲಾಟೆನಾ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಈಗ ಜಗತ್ತಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಕ್ವಿಕ್ ರೌಂಡ್ಸ್ ಅಪ್ ನಲ್ಲಿ ಫ್ಲೋರಿಡಾದಲ್ಲಿ ತನ್ನ ರೌದ್ರ ನರ್ತನ ತೋರಿದ್ದ ಇಯಾನ್ ಚಂಡಮಾರುತ ಇದೀಗ ದಕ್ಷಿಣ ಕರೋಲಿನಾ ರಾಜ್ಯಕ್ಕೆ ಅಪ್ಪಳಿಸಿದೆ. ಅಮೆರಿಕಾದಲ್ಲಿ ಹರಡಿರುವ ಮಂಕಿ ಪಾಕ್ಸ್ ಅನ್ನ ಸದ್ಯಕ್ಕೆ ನಿರ್ಮೂಲನೆ ಮಾಡೋದಕ್ಕೆ ಆಗಲ್ಲ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ವೈರಸ್ ಹರಡುವ ವೇಗ ಕಡಿಮೆ ಆಗಿದೆ, ಆದ್ರೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ವೈರಸ್ ಹರಡಿದೆ. ಹೀಗಾಗಿ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡೋದು ಕಷ್ಟ ಅಂತ ಹೇಳಿದ್ದಾರೆ. ತಾಂತ್ರಿಕ ದೋಷ ಚಂಡಮಾರುತದ ಕಾರಣದಿಂದ ವಿಳಂಬವಾಗಿರುವ ನಾಸಾದ ಮೂನ್ ಮಿಷನ್ ಆರ್ಟಿಮಿಸ್ 1 ಮತ್ತೆ ಮುಂದೂಡಿ ನವೆಂಬರ್ನಲ್ಲಿ ಉಡಾವಣೆ ಮಾಡಲಾಗುತ್ತೆ ಅಂತ ನಾಸಾ ಹೇಳಿದೆ. ಪ್ರವಾಹ ಪೀಡಿತ ಪಾಕಿಸ್ತಾನಕ್ಕೆ ಹೆಚ್ಚುವರಿಯಾಗಿ $600 million ಅಂದ್ರೆ ಸುಮಾರು 4,800 crore ನೆರವು ನೀಡುವಂತೆ ವಿಶ್ವಸಂಸ್ಥೆ ಮತ್ತೆ ಜಗತ್ತಿನ ನಾಯಕರಿಗೆ ಮನವಿ ಮಾಡೋದಕ್ಕೆ ಮುಂದಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.